ಈ ವಿಷಯ ನೀಗಲೇ ಪಪ್ಪಂಗೆ ಹೇಳಬೇಕು. ಹೇಳಿಯ ರಾಹುಲ್ಗೆ ಈ ಲೆಟ್ರ್ ಯಾರು ನನ್ನ ಬ್ಯಾಗಲ್ಲಿ ಇಟ್ಟೋರು? ಲಕ್ಕುಮಿ ನೀನು ಏನು? ನಾನು ನನ್ನ ಪಾಡಿಗೆ ನಾನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ವಲ್ಲ. ಅಲ್ಲ ಲಕ್ಕುಮಿ, ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ಸರ್, ಅದು ನಿಮ್ಮ ಹೆಂಡತಿ ಫೋಟೋಗೆ ಹೂ ಬಿಡ್ತಾ ಇದ್ದೆ. ಯಾಕೆ ಸರ್ ಶಾಕ್ ಆಗ್ಬಿಟ್ರಿ? ಈ ಬೊಕ್ಕೆ ಅದೇ ಸರ್ ನೀವು ಪೂರ್ವಿಯವ್ರ ಸಮಾಧಿ ಮೇಲೆ ಇಟ್ರಲ್ಲ, ಅದೇ ಬೊಕ್ಕೆ. ಯಾಕೆ ತಗೊಂಬಂದೆ ಈ ಹೂವು? ಅಲ್ಲಿರೋದಕ್ಕಿಂತ ಇಲ್ಲಿರೋದೇ ಒಳ್ಳೇದು ಅಂತ ಅನಿಸ್ತು, ಅದಕ್ಕೆ ತಗೊಂಡು ಬಂದೆ. ಸರ್, ನಾನೊಂದು ಮಾತು ಹೇಳಿದ್ರೆ ಕೇಳ್ತೀರಾ? ಇನ್ಮೇಲೆ ನೀವು ಆ ಸಮಾಧಿ ಹತ್ರ ಹೋಗಬೇಡಿ. ಅದನ್ನು ಹೇಳಕ್ಕೆ ನೀನು ಯಾರು? ಅದು ನನ್ನ ಹೆಂಡತಿ ಸಮಾಧಿ, ಅಲ್ಲಿಗೆ ನಾನು ಯಾವಾಗ ಬೇಕಾದರೂ ಹೋಗ್ತೀನಿ ಬರ್ತೀನಿ. ನೀವು ಅಲ್ಲಿಗೆ ಹೋದರೆ ನಿಮ್ಮ ಹೆಂಡತಿ ಸತ್ತಿದ್ದಾರೆ ಅನ್ನೋದು ನಿಮಗೆ ಪದೇ ಪದೇ ನೆನಪಾಗುತ್ತೆ. ಆ ನೆನಪು ನಿಮ್ಮನ್ನ ಮತ್ತೆ ಮತ್ತೆ ಕಾಡುತ್ತೆ, ನೋವು ಕೊಡುತ್ತೆ. ಸರ್, ನನ್ನ ಪ್ರಕಾರ ಅವರಿನ್ನೂ ಸತ್ತಿಲ್ಲ, ನಿಮ್ಮ ನೆನಪಲ್ಲಿ ಅವರಿನ್ನೂ ಜೀವಂತವಾಗಿದ್ದಾರೆ. ಆ ಜೀವಂತಿಕೆನ
ಸಮಾಧಿ ಮುಂದೆ ಹೋಗಿ ಯಾಕೆ ಸರ್ ಸಾಯಿಸ್ತೀರಾ? ಇಲ್ಲಿ ನೋಡಿ ಸರ್, ಈ ಫೋಟೋ ನೋಡ್ತಾ ಇದ್ರೆ ಪೂರ್ವಿ ಅವರೇ ಸ್ವತಃ ನಿಂತು ನೋಡ್ತಾ ನಮ್ಗೆಲ್ಲ ಬ್ಲೆಸ್ಸಿಂಗ್ಸ್ ಕೊಡ್ಸಿದ್ದಾರೆ ಅನ್ಸುತ್ತೆ. ಆ ಫೀಲ್ನಲ್ಲೇ ಬದುಕೋದ್ ಬಿಟ್ಟು ಯಾಕೆ ಸರ್ ಅವ್ರನ್ನ ಸತ್ತಿದ್ದಾರೆ ಅನ್ಕೋತೀರಾ? ಈ ಹುಡುಗಿ ತರಲೆ ಅನ್ಕೊಂಡ್ರು ಆಗಾಗ ಸೆನ್ಸಿಬಲ್ ಆಗಿ ಮಾತಾಡ್ತಾಳೆ. ಸರ್ ಇನ್ನೊಂದು ಮಾತು ಹೇಳ, ನೀವು ಸಿಕ್ಕಾಪಟ್ಟೆ ಲವಿಂಗ್ ಹಸ್ಬೆಂಡ್ ಆಗಿದ್ರಿ ಅನ್ಸುತ್ತೆ ಪೂರ್ವಿ ಅವ್ರಿಗೆ, ಅಲ್ವಾ? ಪೂರ್ವಿ ಅವ್ರಿಗಿಂತ ಮುಂಚೆ ನಾನೇನಾದರೂ ನಿಮಗೆ ಸಿಕ್ಕಿದ್ದಿದ್ರೆ ನಿಮ್ಮನ್ನು ಖಂಡಿತ ಬಿಡ್ತಿರ್ಲಿಲ್ಲ. ಇಷ್ಟು ಬೇಗ ಸಾಯ್ತಾನೂ ಇರಲಿಲ್ಲ. ಯಾರು ನೀನು?